ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯ ವ್ಲಾಗ್ಸ್. ಇದು ಭಾನುವಾರದ ಒಂದು ಸಣ್ಣ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗಿನ ತಿಂಡಿಗೆ ನಾನು ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿರುವಾಗ ಮಧ್ಯಾಹ್ನದ ಅಡುಗೆ ಏನು ಮಾಡಲಿ ಅಂತ ಕೇಳಿದ್ದಕ್ಕೆ ಮಗಳು ಹೇಳಿದ್ಲು, ಅಮ್ಮ ಇವತ್ತು ಪಿಜ್ಜಾ ತರಿಸ್ಕೊಡಿ, ಪಿಜ್ಜಾ ತಿನ್ನೋಣ ಅನಿಸ್ತಾ ಇದೆ ಅಂತ ಹೇಳಿ. ಸರಿ ಅಂತ ಹೇಳಿ ನಾವು ಪಿಜ್ಜಾ ತರಿಸೋಣ ಅಂತ ಅಂದ್ಕೊಂಡ್ವಿ. ಸುಮಾರು 2 ತಿಂಗಳಾಗಿತ್ತು ತರಿಸ್ದೇನೆ. ಪದೇ ಪದೇ ನಾವು ತರಿಸೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ರಿಗೂ ಗೊತ್ತಿರುವಂಥದ್ದೇ ರೀಸನ್ ಏನು ಅಂದರೆ ಅದು ಹೆಲ್ದಿ ಅಲ್ಲ, ಮೈದಾ ಹಾಕಿರ್ತಾರೆ. ಮತ್ತು ಬೆಳೆಯೋ ಮಕ್ಕಳಿಗೆ ಆ ಥರದ್ದೆಲ್ಲ ಫುಡ್ಡನ್ನು ನಾವು ಇವಾಗಿಂದನೇ ಒಂಥರ ಗೀಡ್ ಹತ್ತಿಸ್ಬಿಟ್ರೆ ಮನೆ ಊಟ ರುಚಿಸೋದಿಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಆದಷ್ಟು ಹೋಮ್ಲಿ ಪ್ರಿಪೇರ್ಡ್ ಫುಡ್ಡನ್ನೇ ಕೊಡೋಕ್ಕೆ ನನಗಿಷ್ಟ. ಅಪರೂಪಕ್ಕೊಮ್ಮೆ ಏನಾದರೂ ಹೊರಗಡೆ ತಿನ್ನಬಹುದು. ಸೊ ಈಗ ಹೇಗಿದ್ರೂ ಮಧ್ಯಾಹ್ನದ ಊಟದ ಚಿಂತೆ ನನಗಿರಲಿಲ್ಲ, ಹಾಗಾಗಿ ಸಾಕಷ್ಟು ಫ್ರೀ ಟೈಮ್ ಸಿಗ್ತಾ ಇತ್ತಲ್ವ ನನಗೆ. ಅಡುಗೆ ಕೆಲಸ ಒಂದು ಇರಲಿಲ್ಲ ಅಂದರೆ ನಮ್ಗೆ ಸುಮಾರಷ್ಟು ಟೈಮು ಸಿಗತ್ತೆ ಅಂತ ನನಗನ್ಸುತ್ತೆ. ಇಷ್ಟೋ ದಿವಸದಿಂದ ಪೆಂಡಿಂಗ್ ಇರುವಂಥ ವಾರ್ಡ್ರೋಬ್ ಆರ್ಗನೈಸ್ ಮಾಡೋದಾಗಿರ್ಬೋದು ಅಥವಾ ಇನ್ಯಾವುದೇ ಕ್ಲೀನಿಂಗ್ ಕೆಲಸಕ್ಕೆ ನಾವು ಆ ಟೈಮನ್ನು ತೊಡಗಿಸ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಸ್ವಲ್ಪ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಹಸ್ಬೆಂಡ್ ನನಗೆ ತಲೆಗೆಲ್ಲ ಆಯಿಲ್ ಹಾಕಿ ಮಸಾಜ್ ಮಾಡಿಕೊಟ್ರು. ಅದಾದಮೇಲೆ ನಾನು ತಲೆಗೆ ಫುಲ್ ಎಣ್ಣೆ ಇದೆ ನೋಡಿ, ಕಾಣಿಸ್ತಿದೆಯಲ್ಲ, ಮಗಳಿಗೆ ಹೋಮ್ವರ್ಕ್ ಆದರೂ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ಮತ್ತೆ ಸಂಜೆ ಏನಾದರೂ ಹೊರಗೆ ಹೋಗೋದಿರುತ್ತೆ ಅಥವಾ ಅವಳು ಫ್ರೆಂಡ್ಸ್ ಜೊತೆ ಆಡ್ತೀನಿ ಅಂತ ಹೇಳಿದಾಗ ಮತ್ತೆ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ. ಸೊ ಅಷ್ಟೊತ್ತಿಗೆ ನಿನ್ನೆ ರಾತ್ರಿ ನಾನು ಮದರಂಗಿ ಹಚ್ಕೊಂಡಿದ್ದೆ ನೋಡಿ, ಎಷ್ಟು ಕಲರ್ ಬಂದಿದೆ ಅದನ್ನು ತೋರಿಸ್ತಾ ಇದ್ದೆ ನಿಮಗೆ. ಅದಾದಮೇಲೆ ನಾವು ಆರ್ಡರ್ ಮಾಡಿದ್ವಲ್ಲ ಪಿಜ್ಜಾ, ಅಂತೂ ಬಂತು. ಸೊ ಪಿಜ್ಜಾ ಬರೋಷ್ಟರಲ್ಲಿ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶಪ್ ಎಲ್ಲ ಆಗಿದ್ದಾಯಿತು. ಹಾಗೆ ಮಗಳಿಗೂ ಕೂಡ ತಲೆ ಸ್ನಾನ ಭಾನುವಾರ ಭಾನುವಾರ ಮಾಡಿಸ್ತೀನಿ ನಾನು. ಸೊ ನಾನು ಮಗಳು ಫ್ರೆಶಪ್ ಆಗಿದ್ದಾಯಿತು, ಹಾಗೆ ಹಸ್ಬೆಂಡು ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಓಕೆ ಅಂತ ಆಯಿತು. ಸೊ ಇವಾಗ ಪಿಜ್ಜಾ ಬಂತು. ಸೊ ಈಗ ಆರಾಮಾಗಿ 3 ಜನನೂ ಕೂತ್ಕೊಂಡು ಅದು ಇದು ಸುದ್ದಿ ಮಾತಾಡಿಕೊಂಡು ತಿಂತಾ ಇದ್ದೀವಿ. ನಮಗೆ ಏನು ಅಂದರೆ ನನಗೆ ಮಗಳು ಹುಟ್ಟಿದ ಮೇಲೆ ಹೆಚ್ಚಿನ ಟೈಮು ಹೊರಗಡೆ ಹೋಗಿ ಊಟ ಮಾಡೋದಕ್ಕಿಂತ ಮನೆಯಲ್ಲೇ ನಮ್ಗೆ ಏನು ಬೇಕೋ ಅದನ್ನೆಲ್ಲ ಪಾರ್ಸಲ್ ತಂದ್ಕೊಂಡು ನಮ್ಮ ಕಂಫರ್ಟ್ ಝೋನಲ್ಲಿ ಆರಾಮಾಗಿ ತಿನ್ಬೋದಲ್ಲ ಅಂತ ಅನ್ನಿಸ್ತಿರುತ್ತೆ. ಸೊ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದರು ಮಗಳು ಹುಟ್ಟಿದ ಮೇಲೆ ನಾವು ಡಿನ್ನರ್ಗೆ ಅಥವಾ ಲಂಚ್ಗೆ ಹೊರಗಡೆ ಹೋಗಿದ್ದೇ ಇಲ್ಲ, ತುಂಬ ಅಪರೂಪ ಆಯಿತು, ಇನ್ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ರು. ನನಗೇನು ಅಲ್ಲಿ ಹೋಗಿ ಅಂದರೆ ಒಂಥರ ಮನೆ ಒಳಗೆ ಪ್ರಿಫರ್ ಮಾಡ್ತೀನಿ ನಾನು ಇರೋದಕ್ಕೆ, ಏನು ಬೇಕೋ ಅದನ್ನೆಲ್ಲ ಮನೆಗೆ ತಂದ್ಕೊಂಬಿಡೋಣ ರೀ, ಆರಾಮಾಗಿ ಮನೇಲಿ ತಿನ್ಬೋದು ಅಂತ ನಾನು ಹೇಳ್ತಾ ಇದ್ದೆ. ಸೊ ಸಂಜೆ ನೋಡಿ ಈ ಥರ ಆಗ್ತಾ ಇದೆ, ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಕೂಡ ಹೋಗಿದ್ವಿ ನಾವು. ಹೊರಗಡೆ ಹೋಗಿ ವಾಪಸ್ಸು ಮನೆಗೆ ಬಂದಮೇಲೆ ಮತ್ತೆ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಬ್ರೋಕನ್ ವೀಟ್ ಇತ್ತು, ಅಂದರೆ ಗೋಧಿ ಕಡಿ ಇರುತ್ತಲ್ಲ ಅದು, ಅದರಿದ್ದು ಒಂದು ಪೊಂಗಲ್ ಮಾಡೋಣ ಅಂಥೇಳಿ ನಾನಿಲ್ಲಿ ಕರಿಬೇವು ಹಾಗೆ ಹಸಿರು ಮೆಣಸಿನ್ಕಾಯಿ ಶುಂಠಿ ತೆಂಗಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದಷ್ಟು ಗೋಡಂಬಿಯನ್ನು ಕಟ್ ಮಾಡಿದ್ದೀನಿ, ಹಾಗೆ ಒಂದು ಇಲ್ಲಿ 10-15 ಕಾಳಾಗುವಷ್ಟು ಪೆಪ್ಪರನ್ನು ಕ್ರಷ್ ಮಾಡಿ ಇಟ್ಕೊಂಡೆ. ಈಗ 1.5 ಕಪ್ ಆಗುವಷ್ಟು ಗೋಧಿ ಕಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನು ಹೆಸರುಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಹೊತ್ತಿಗಾಗೋದಲ್ವ, ಹಾಗಾಗಿ ಇಷ್ಟೇ ಸಾಕಾಗತ್ತೆ ನಮ್ಮನೆಗೆ. ಸೊ ಈಗ ಇದನ್ನೆಲ್ಲ ಕ್ಲೀನಾಗಿ ತೊಳೆದುಬಿಟ್ಟು ಇಟ್ಕೊಂಡೆ ನೋಡಿ, ಈ ಥರ ಕಾಣಿಸ್ತಿದೆ. ನೆಕ್ಸ್ಟು ನಾನು ಒಂದು ಕುಕ್ಕರಲ್ಲಿ 1-2-3 ಟೀಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ಇದಾದಮೇಲೆ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/2 ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಹಾಕ್ಕೊಂಡೆ. ಆಮೇಲೆ ತುರಿದಿಟ್ಕೊಂಡಿದ್ನಲ್ಲ ಶುಂಠಿ ಅದನ್ನು ಹಾಕ್ಕೊಂಡೆ, ಹಾಗೆ ಹಸಿರು ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕರಿಬೇವಿನ ಎಲೆಗಳು ಬಂತು. ನೆಕ್ಸ್ಟು ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಹಾಗೆ ನಾನು ಪೆಪ್ಪರನ್ನು ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡೆ. ಈಗ ಎಲ್ಲವನ್ನು ಮತ್ತೊಮ್ಮೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ತೊಳೆದಿಟ್ಕೊಂಡಿದ್ನಲ್ಲ ಗೋಧಿ ಕಡಿ ಮತ್ತು ಹೆಸರುಬೇಳೆಯ ಮಿಕ್ಸ್ಚರು ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಗೋಧಿ ಕಡಿ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗತ್ತೆ, ಹಾಗಾಗಿ 1-5-6 ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡೆ. ನಾನು 2.5 ಕಪ್ ಆಗುವಷ್ಟು ಐಟಮ್ಸನ್ನು ತೊಗೊಂಡಿದ್ನಲ್ವ, ಹಾಗಾಗಿ ಆಲ್ಮೋಸ್ಟ್ ಒಂದು 3.5 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಹಾಗೆ 1-2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ತೆಂಗಿನ ಕಾಯಿ ಪೀಸಸ್ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡೆ, ಜೊತೆಗೆ ಹುಳಸೆ ರಸವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ನೀಟಾಗಿ ಈ ಥರ
ಮಿಕ್ಸ್ ಮಾಡಿಬಿಟ್ಟು ಒಮ್ಮೆ ಟೇಸ್ಟ್ ನೋಡ್ಕೊಳ್ತೀನಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂಥೇಳಿ. ಓಕೆ ಅಂತ ಅನಿಸಿದ್ರೆ ನೆಕ್ಸ್ಟು ನಾನು ಇಲ್ಲಿ ವಿಸಲನ್ನು ಹಾಕಿಬಿಟ್ಟು 5 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. 5 ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಇದು ಹದವಾಗಿ ಬೇಯುತ್ತೆ. ಈಗ ನೋಡಿ ರುಚಿ ರುಚಿಯಾದ ಗೋಧಿ ಕಡಿಯ ಪೊಂಗಲ್ಲು ರೆಡಿ ಟು ಈಟ್ ಇದೆ. 1 ಪಾಟ್ ಮೀಲಾಗಿ ತುಂಬಾ ಚೆನ್ನಾಗಿರುತ್ತೆ ಇದು.